ದರ್ಶನ್ ಬರೀ ಸಿನಿಮಾದಲ್ಲಿ ಮಾತ್ರ ಫೇಮಸ್ ಅಲ್ಲ ರಾಜಕೀಯದಲ್ಲೂ ಸುದ್ದಿಯಲ್ಲಿ ಇರ್ತಾರೆ ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಪರವಾಗಿ ನಿಲ್ತೀನಿ ಎಂದವರು ಸುಮಲತಾ ಬಿಜೆಪಿಗೆ ಸೇರಿದ ನಂತರ ಬಿಜೆಪಿ ಪರವಾಗಿ ಪ್ರಚಾರ ಮಾಡಬೇಕಿತ್ತು ಆದ್ರೆ ದರ್ಶನ್ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆದ ಕೂಡ್ಲೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡೋಕೆ ಶುರು ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇವಲ ಸ್ಟಾರ್ ಚಂದ್ರು ಮಾತ್ರ ಅಲ್ಲ ಡಿ ಕೆ ಸುರೇಶ್ ಅವರ ಪರವಾಗಿ ಕೂಡ ಪ್ರಚಾರ ನಡೆಸೋದಕ್ಕೆ ಮುಂದಾಗಿದ್ರು ದರ್ಶನ್ ಅವರಿಗೆ ಅವರದ್ದೇ ಆದ ಫ್ಯಾನ್ ಬೇಸ್ ಇದೆ ಈ ಭಾಗದಲ್ಲಿ ದರ್ಶನ್ ಪ್ರಚಾರ ಮಾಡಿದ್ರೆ ಆ ಫ್ಯಾನ್ ಬೇಸ್ ಓಟ್ ಆಗಿ ಕನ್ವರ್ಟ್ ಆಗ್ಬಹುದು ಅನ್ನೋದು ಅವರ ಲೆಕ್ಕಾಚಾರ ಆದ್ರೆ ಪ್ರಚಾರವನ್ನ ಖಂಡಿತ ಮಾಡೇ ಮಾಡ್ತಾರೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಸೌಮ್ಯ ರಾಮ್ ನಗರ ದರ್ಶನ್ ಬರೀ ಸಿನಿಮಾದಲ್ಲಿ ಮಾತ್ರ ಫೇಮಸ್ ಅಲ್ಲ ರಾಜಕೀಯದಲ್ಲೂ ಸುದ್ದಿಯಲ್ಲಿ ಇರ್ತಾರೆ ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿ ಅವರನ್ನ ಗೆಲ್ಲಿಸಿದ್ರು ಈ ಸಲ ಕೂಡ ಅದೇನಾದರೂ ಸರಿ ನಾನು ಅಮ್ಮನ ಜೊತೆ ಇರ್ತೀನಿ ಅಂದ್ರೆ ಸುಮಲತಾ ಅವರ ಜೊತೆ ಇರ್ತೀನಿ ಅಂತ ತುಂಬಿದ ಸಭೆಯಲ್ಲಿ ಮಾತನ್ನ ಕೊಟ್ಟಿದ್ರು ಆದರೆ ಯಾವಾಗ ಕುಮಾರಸ್ವಾಮಿ ಮಂಡ್ಯಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ದರ್ಶನ್ ಸ್ಟಾರ್ ಚಂದ್ರು ಅವರ ಪರ ಪ್ರಚಾರ ಮಾಡೋಕೆ ಶುರು ಮಾಡ್ತಾರೆ ಹಾಗೆ ನೋಡಿದ್ರೆ ದರ್ಶನ್ ಕುಮಾರಸ್ವಾಮಿ ಅವರ ಪರವಾಗಿಯೇ ಪ್ರಚಾರ ಮಾಡಬೇಕಾಗಿತ್ತು ಸುಮಲತಾ ಪರವಾಗಿ ನಿಲ್ತೀನಿ ಎಂದವರು ಸುಮಲತಾ ಬಿಜೆಪಿಗೆ ಸೇರಿದ ನಂತರ ಬಿಜೆಪಿ ಪರವಾಗಿ ಪ್ರಚಾರ ಮಾಡಬೇಕಿತ್ತು ಆದರೆ ದರ್ಶನ್ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆದ ಕೂಡಲೇ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡೋಕೆ ಶುರು ಮಾಡ್ತಾರೆ ಇನ್ನು ಸುಮಲತಾ ಅವರನ್ನ ಕೇಳಿದ್ರೆ ಅದು ದರ್ಶನ್ ಅವರ ವೈಯಕ್ತಿಕ ವಿಚಾರ ನಾನು ಚುನಾವಣೆಗೆ ನಿಂತಿದ್ರೆ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು ಈಗ ಬೇರೆಯವ್ರಿಗೆ ಮಾಡಬೇಡಿ ಅಂತ ಹೇಳೋಕಾಗಲ್ಲ ಅಂತಾರೆ ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಬಹಳ ನಾಜುಕಾಗಿ ದರ್ಶನ್ ಪ್ರಚಾರ ಮಾಡಿದ್ರೆ ತಪ್ಪೇನು ಅವರದ್ದು ಅದು ಪರ್ಸನಲ್ ಅಂತ ಹೇಳ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇವಲ ಸ್ಟಾರ್ ಚಂದ್ರು ಮಾತ್ರ ಅಲ್ಲ ಡಿ ಕೆ ಸುರೇಶ್ ಅವರ ಪರವಾಗಿ ಕೂಡ ಪ್ರಚಾರ ನಡೆಸೋದಕ್ಕೆ ಮುಂದಾಗಿದ್ರು ಆದ್ರೆ ಅಷ್ಟರಲ್ಲಿ ಪ್ಲಾನ್ ಉಲ್ಟಾ ಆಗಿದೆ ದರ್ಶನ್ ಡಿ ಕೆ ಸುರೇಶ್ ಅವರ ಹೇಳಿದ ಡೇಟಿಗೆ ಪ್ರಚಾರವನ್ನ ಮಾಡಲಿಲ್ಲ ಏಪ್ರಿಲ್ ಇಪ್ಪತ್ತನೇ ತಾರೀಕು ಡಿ ಕೆ ಸುರೇಶ್ ಅವರ ಪರವಾಗಿ ದರ್ಶನ್ ಯಶವಂತಪುರ ಹಾಗೂ ಆರ್ಆರ್ ನಗರದಲ್ಲಿ ಪ್ರಚಾರ ಮಾಡಬೇಕಿತ್ತು ದರ್ಶನ್ ಅವರಿಗೆ ಅವರದ್ದೇ ಆದ ಫ್ಯಾನ್ ಬೇಸ್ ಇದೆ ಈ ಭಾಗದಲ್ಲಿ ದರ್ಶನ್ ಪ್ರಚಾರ ಮಾಡಿದ್ರೆ ಆ ಫ್ಯಾನ್ ಬೇಸ್ ಓಟ್ ಆಗಿ ಕನ್ವರ್ಟ್ ಆಗಬಹುದು ಅನ್ನೋದು ಅವರ ಲೆಕ್ಕಾಚಾರ ಆದ್ರೆ ದರ್ಶನ್ ಅವರ ಈ ಪ್ರಚಾರ ನಡೆದೇ ಇಲ್ಲ ನಡೆದಿಲ್ಲ ಅಂದ್ರೆ ಬೇರೆ ಏನಾಯ್ತು ಅಂತಲ್ಲ ದರ್ಶನ್ ಪ್ರಚಾರದಿಂದ ಹಿಂದೆ ಸರಿಲಿಲ್ಲ ಬದಲಾಗಿ ಪ್ರಚಾರವನ್ನ ಜಸ್ಟ್ ಪೋಸ್ಟ್ಪೋನ್ ಮಾಡಿದ್ದಾರೆ ಅಷ್ಟೇ ಅದಕ್ಕೆ ಕಾರಣ ದರ್ಶನ್ ಅವರ ಕೈ ದರ್ಶನ್ ಅವರು ಮಂಡ್ಯದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಅವರ ಕೈಗಳನ್ನ ಗಮನಿಸಿರ್ತೀರಾ ಕೈಗೆ ಆರ್ಮ್ಸ್ ಸ್ಲಿಂಗ್ ಹಾಕೊಂಡಿದ್ದಾರೆ ಅದು ಬಹಳ ಚರ್ಚೆಗೂ ಕೂಡ ಕಾರಣ ಆಗಿತ್ತು ದರ್ಶನ್ ಅವರ ಕೈಗೆ ಏನಾಗಿದೆ ಯಾಕಿದನ್ನ ಹಾಕೊಂಡಿದ್ದಾರೆ ಅಂತ ನಂತರ ದರ್ಶನ್ ಅವರ ಕೈಗೆ ಆಪರೇಷನ್ ಆಗಿತ್ತು ಅನ್ನೋದು ಗೊತ್ತಾಗತ್ತೆ ಈಗಾಗಲೇ ಮಂಡ್ಯದಲ್ಲಿ ಭಾರಿ ಪ್ರಚಾರ ಮಾಡಿರುವ ದರ್ಶನ್ ಕೈಗೆ ನೋವು ಹೆಚ್ಚಾಗಿದ್ಯಂತೆ ಹೀಗಾಗಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಪ್ರಚಾರ ಅಂದ್ರೆ ನೋವು ಇನ್ನಷ್ಟು ಜಾಸ್ತಿ ಆಗಬಹುದು ಬೇರೆ ಸಮಸ್ಯೆ ಕೂಡ ಆಗಬಹುದು ಹೀಗಾಗಿ ದರ್ಶನ್ ಅವರು ಇಪ್ಪತ್ತನೇ ತಾರೀಕು ಪ್ರಚಾರವನ್ನ ಮಾಡ್ಲೇ ಇಲ್ಲ ಆದ್ರೆ ಪ್ರಚಾರವನ್ನ ಖಂಡಿತ ಮಾಡೇ ಮಾಡ್ತಾರೆ ಇಪ್ಪತ್ತನೇ ತಾರೀಕಿನ ಪ್ರಚಾರವನ್ನ ಕೇವಲ ಪೋಸ್ಟ್ಪೋನ್ ಮಾಡಲಾಗಿದೆ ಅಷ್ಟೇ ಕ್ಯಾನ್ಸಲ್ ಆಗಿಲ್ಲ ದರ್ಶನ್ ಈ ಪ್ರಚಾರದಿಂದ ಡಿ ಕೆ ಸುರೇಶ್ ಅವರಿಗೆ ಪ್ಲಸ್ ಆಗುತ್ತಾ ದರ್ಶನ್ ಅಭಿಮಾನಿಗಳು ಡಿ ಕೆ ಸುರೇಶ್ ಅವರಿಗೆ ಓಟ್ ಹಾಕ್ತಾರ ಚುನಾವಣೆ ಆಗಿ ರಿಸಲ್ಟ್ ಮೇಲೆ ಎಲ್ಲ ದುಃಖ ಉತ್ತರ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ